ನೀವು ಆ ಮೂಟೆಗಳನ್ನ ಎತ್ಕೊಂಡ್ಬನ್ನಿ, ನಾನು ಈ ಡಬ್ಬಗಳನ್ನ ಎತ್ಕೊಂಡ್ಬರ್ತೀನಿ. ನಾನಾ? ನಾನು ಎತ್ತಿಡ್ಬೇಕಾ? ಸುಬ್ಬಲಕ್ಷ್ಮಿ, ಇದ ಸೂಪರ್ ಸುಬ್ಬಲಕ್ಷ್ಮಿ, ಸೂಪರ್ ಅಮ್ಮ. ಬೆಂಕಿ ಇದ್ದಾಗಲೇ ಕಬ್ಬಿಣ ಬಗ್ಗಿಸ್ಬೇಕು ಅನ್ನೋದು ನಿಂಗೆ ಚೆನ್ನಾಗಿ ಗೊತ್ತಮ್ಮ. ನಾನೊಂದೆರಡು ಬಾಕ್ಸ್ ತಗೊಳ್ತೀನಿ. ಬೇಡಿ ಅಂಕಲ್, ನಾವು ಇದೀವಲ್ಲ, ನಾವು ಮಾಡ್ಕೋತೀವಿ, ನೀವು ಕುಂತ್ಕಳಿ. ಬಂದೆ. ಹೇಳಿ ಸರ್. ನೋಡಿದ್ರ ನಾನು ಇಲ್ಲಿಗೆ ಬರೋದಕ್ಕೆ ಮುಂಚೆ, ಇದನ್ನೆಲ್ಲ ನೋಡೋದಕ್ಕೆ ಮುಂಚೆ ತುಂಬ ಭಯ ಬಿದ್ದುಬಿಟ್ಟಿದ್ದೆ. ಈ ನನ್ನ ಮಗ ಎಲ್ಲಿ ಆ ಮಿಟಕಲಾಡಿ ಜೊತೆನೆ ಹೋಗ್ಬಿಡ್ತಾನೋ ಅಂತ ಅನ್ಕೊಂಡಿದ್ದೆ. ಏ ಕೌಶಲ್ಯ, ಇಲ್ಲಿಗೆ ಬಂದ ಮೇಲೆ ಇದನ್ನೆಲ್ಲ ನೋಡಿದ ಮೇಲೆ ನನ್ನ ಬಗ್ಗೆ ನನಗೆ ಅಸಹ್ಯ ಹುಟ್ಟುತ್ತಾ ಇದೆಯೇ, ಏನೇನೋ ಅಂದ್ಬಿಟ್ಟೆ ಅಂತ. ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಅಯ್ಯೋ, ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಹೇಳಿ ನೋಡೋ ಭಾಗ್ಯ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ? ಅದಕ್ಕೆ ದೊಡ್ಡವ್ರು ಹೇಳೋದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡು ಅಂತ. ಏನೋ ಹುಡುಗ್ಬಿಟ್ಟಿ, ಒಂದು ಕಿತ ತೆಪ್ಪು ಮಾಡ್ದ? ಅದಕ್ಕೆ ಪದೇ ಪದೇ ನೀವು ನನ್ನ ಮಗನ ಮೇಲೆ ಅನುಮಾನ ಪಡತ್ತಾ? ಅಷ್ಟಲ್ದೆ ಹೇಳ್ತಾರೇ ದೊಡ್ಡವರು ಎತ್ತವ್ರಿಗೆ ಯಜ್ಞ ಮುದ್ದು ಅಂತ. ನಾನಿಲ್ದೆ ಎಲ್ಲಿಂದ ಬಂದೆ ನಿನ್ನ ಮಗ? ಓ, ನನ್ನ ಮಗ ಅಂತ. ನನ್ನ ಮಗ